ಫ್ರೆಂಡ್ಸ್, ಹಲೋ ವಿವರ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಮನೆ ಮಗಳು ಶ್ರುತಿ ಪಾಟೀಲ್. ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ವೆಲ್ಕಮ್ ಟು ಬ್ಯಾಕ್ ಅವರ್ ಚಾನಲ್. ನಾನು ಇವತ್ತು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ನಾನು ಮೊದಲಿಗೆ ಶೇಂಗಾ ಚಟ್ನಿಯನ್ನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಶೇಂಗಾ ಕಾಳು ಹುರಿದ್ಬಿಟ್ಟು ತಗೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಳಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಎಳ್ಳು, ಖಾರದ ಪುಡಿ, ಆಮೇಲೆ ಹಿಂಗ್ ಪೌಡ್ರನ್ನು ತೆಗೆದುಕೊಳ್ಳಿ. ಸ್ವಲ್ಪ ಹಾಕ್ಬೇಕು ಹಿಂಗ್ ಪೌಡ್ರು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ ಫ್ರೆಂಡ್ಸ್, ಮೊದಲೇ ಮಿಕ್ಸಿ ಜಾರಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶೇಂಗಾ ಕಾಳನ್ನು ಹಾಕಿಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಕರಿಬೇವು ಸೊಪ್ಪನ್ನು ಹಾಕಿ, ಆಮೇಲೆ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳಿ. ಸ್ವಲ್ಪ ಜೀರಿಗೆಯನ್ನು ಹಾಕಿಕೊಳ್ಳಿ, ಸ್ವಲ್ಪ ಎಳ್ಳು, ಚಿಟಿಕೆ, ಹಿಂಗ್ ಪೌಡ್ರನ್ನ ಮಿಕ್ಸ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಖಾರವನ್ನು ಮಿಕ್ಸ್ ಮಾಡಿ, ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕ್ತಾ ಇದ್ದೀನಿ, ಯಾಕಂದ್ರೆ ನಮ್ಮನೆಯಲ್ಲಿ ಎಲ್ಲ ಮಕ್ಕಳು ಖಾರ ಜಾಸ್ತಿ ಇಷ್ಟಪಡ್ತಾರೆ. ಓಕೆ, ಇದ್ರ ಮೇಲ್ಗಡೆ ಸ್ವಲ್ಪ ಶೇಂಗಾ ಕಾಳನ್ನು ಹಾಕಿಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದಕ್ಕೆ ಬೇರೆ ಯಾವುದೇ ರೀತಿಯಾದ ಮಸಾಲೆಯನ್ನು ಆ್ಯಡ್ ಮಾಡಬೇಡಿ. ನೋಡಿ ಫ್ರೆಂಡ್ಸ್, ಈಗ ಇದನ್ನು ಸರಿಯಾಗಿ ಮುಚ್ಕೊಳ್ಳಿ. ಆಮೇಲೆ ಮಿಕ್ಸರ್ಗೆ ಹಾಕಿ ಒಂದು ಎರಡು ರೌಂಡ್ ತಿರುಗಿಸ್ಕೊಳ್ಳಿ. ಈಗ ನಮಗೆ ಬೇಕಾದಂತ ಶೇಂಗಾ ಚಟ್ನಿ ತಯಾರಾಗಿದೆ. ನೋಡಿ ಫ್ರೆಂಡ್ಸ್, ಈಗ ಶೇಂಗಾ ಚಟ್ನಿ ರೆಡಿಯಾಗಿದೆ. ನೀವು ಇದನ್ನು ಮನೆಯಲ್ಲಿ ಮಾಡಬಹುದು, ತುಂಬಾ ಈಸಿ ಆದಂತ ರೆಸಿಪಿ ಇದು. ಹಲೋ ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನೋಡಿ ಫ್ರೆಂಡ್ಸ್, ತುಂಬಾ ಇಷ್ಟವಾದಲ್ಲಿ ಲೈಕ್ ಬಟನ್ನ ಹಿಟ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಮುಂದೆ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ಶ್ರುತಿ ಪಾಟೀಲ್ ಅವರ ನಮಸ್ಕಾರಗಳು ಫ್ರೆಂಡ್ಸ್. ಬಾಯ್ ಬಾಯ್.